ಆಕಸ್ಮಿಕವಾಗಿ ನಡೆದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಸುಟ್ಟು ಕರಕಲಾದ ಘಟನೆ ಹುಬ್ಬಳ್ಳಿ ತಾಲೂಕಿನ ಕುಸ್ಕಲ್ ಗ್ರಾಮದ ಮಾರುತಿ ನಗರದಲ್ಲಿ ನಡೆದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮಂಜುನಾಥ್ ಯಲ್ಲಪ್ಪ ತಲ್ಲೂರ್ ಎಂಬುವರ ಮನೆ ಸುಟ್ಟು ಕರಕಲಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟಿದ್ದು ಮನೆಗೆ ಸಂಬಂಧಿಸಿದ ಪತ್ರಗಳು ಹಾನಿಯಾಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿದ್ಯುತ್ ಅವಘಡದಿಂದ ಬೆಂಕಿ ಹತ್ತಿ ನಮ್ಮದೆಲ್ಲ ಬಹಳ ನುಕ್ಸಾನ್ ಆಗೈತಿ. ಟಿವಿ, ಫ್ರಿಡ್ಜ್, ಟಿವಿ ಎಲ್ಲ ಸುಟ್ಟಿದಾವ. ಹಾಗೂ ನಾವು ಬದಿಗೆ ಬಂದಿದ್ದ ಹೆಚ್ಚಿಂದ 3-4 ಲಕ್ಷ ರೂಪಾಯಿ ನುಕ್ಸಾನ್ ಆಗಿದೆ ನಮ್ದು. ಏನಾದರೂ ಒಟ್ಟು ಹೆಲ್ಪ್ ಮಾಡಿ. ಇದು ವಿದ್ಯುತ್ ಸರ್ಕ್ಯೂಟ್ಲಿಂದ ಆಗೈತಿ, ವಿದ್ಯುತ್ ಅವಘಡದಿಂದ ಆಗೈತಿ. ಇವರ ಫೈರ್ ಇಂಜಿನಿಯರ್ ಬಂದು ಹೆಲ್ಪ್ ಮಾಡಿ ಆರಿಸಿ ನಮ್ಮನ್ನ ಬದುಕಿಸ್ಯಾರ. ನಾವು ಬದುಕಿ ಬಂದು ಉಳಿದಿದ್ದೆ ಹೆಚ್ಚಿನ. ನಿಮ್ಮ ಹೆಸರು? ಪರಶುರಾಮ್ ಯಲ್ಲಪ್ಪ ತಲ್ಲೂರ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.